ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಕಾಶಾತ್ ಪತಿ ತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಹಾಗೂ ಮಿತ್ರರೇ, ನಿಮ್ಮೆಲ್ಲರಿಗೂ ಶನಿವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿ ಆರೋಗ್ಯ ಪೂರ್ಣವಾಗಿರಲಿ ಅಂತ ಹೇಳ್ತಾ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ವಿಶೇಷವಾಗಿ ನಾವೆಲ್ಲರೂ ಆಸೆ ಪಡ್ತೀವಿ ಆರೋಗ್ಯ ಚೆನ್ನಾಗಿರಬೇಕು, ಆರೋಗ್ಯದಲ್ಲಿ ನಾನು ವೃದ್ಧಿಯನ್ನು ಪಡೀಬೇಕು. ಆರೋಗ್ಯವು ಮಹಾಭಾಗ್ಯಪ್ಪ, ಎಷ್ಟೇ ಸಂಪತ್ತು ಇದ್ದರೂ ಕೂಡ ಆರೋಗ್ಯದ ಮುಂದೆ ಇಲ್ಲ ಅಂತ ಯಾರ್ಯಾರು ತಿಳ್ಕೊಳ್ತಿರೋ ಅಂಥವ್ರು ನಿಜವಾಗ್ಲೂ 100 ವರ್ಷ ಬದುಕ್ತಾರೆ. ಆರೋಗ್ಯ ಅಂತಂದರೆ ಏನು? ಪ್ರತಿನಿತ್ಯ ನಾವು ಮಾಡುವಂಥ ಕೆಲಸಗಳಲ್ಲಿ ನಮ್ಮ ಶರೀರ ಅದಕ್ಕೆ ಸಹಕರಿಸಬೇಕು. ಯಾವಾಗ ನಾವು ಮಾಡುವಂಥ ಕೆಲಸದಲ್ಲಿ ಶರೀರ ಸಹಕರಿಸ್ತಾ ಇಲ್ಲವೋ ಅಂಥವ್ರಿಗೆ ಆರೋಗ್ಯಹೀನರು ಅಂತ ಅರ್ಥ. ಮಾಡುವಂಥ ಕೆಲಸಕ್ಕೆ ಶರೀರ ನಮಗೆ ಸಹಕರಿಸಿದ್ರೆ ಅವರು ಆರೋಗ್ಯವಂತರು ಅಂತ ಅರ್ಥ. ಸರಿ, ನೀವೇನೇ ಕೆಲಸ ಮಾಡಿದ್ರೂ ನಿಮ್ಮ ಶರೀರ ಅದಕ್ಕೆ ಸಹಕರಿಸಬೇಕು, ಆರೋಗ್ಯವಂತರಾಗಿರಬೇಕು ನೀವು ಅನ್ನೋದಾದರೆ ನೀವೇನು ಮಾಡಬೇಕು? ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಗೋ 9 ಗಂಟೆಗೋ 10 ಗಂಟೆಗೋ ಬೆಡ್ಡಿಂದ ಎದ್ದೇಳೋದಲ್ಲ. ಪ್ರತಿನಿತ್ಯ ಬೆಳಗ್ಗೆ 5 ರಿಂದ 5:30 ಒಳಗಡೆ ನೀವು ಎದ್ದೇಳಬೇಕು. ಸೂರ್ಯ ಉದಯ ಆಗೋಕ್ಕೆ ಮೊದಲು ನಮ್ಮ ಉದಯ ಆಗಿರಬೇಕು. ಪಂಕ್ಚುವಾಲಿಟಿಗೆ ಇನ್ನೊಂದು ಹೆಸರೇ ಸೂರ್ಯ ಅಂತ ಹೇಳ್ತೀವಿ ನೋಡಿ. ಏನೇ ಆಗಲಿ, 6:03 ಆಗಲಿ 3:06 ಆಗಲಿ ಬೆಳಗ್ಗೆ ಸೂರ್ಯೋದಯ ಆಗೇ ಆಗುತ್ತಲ್ವಾ? ಅದಕ್ಕೋಸ್ಕರ ಪ್ರಾಮಾಣಿಕತೆ ಪಂಕ್ಚುವಾಲಿಟಿಗೆ ಇನ್ನೊಂದು ಹೆಸರೇ ನಾವು ಸೂರ್ಯ ಅಂತ ಕರಿತೀವಿ. ಅಂಥ ಸೂರ್ಯನೇ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾಗ ನಾವು ಮನುಷ್ಯರು ನಮ್ಮ ಕರ್ತವ್ಯವನ್ನು ಹೇಗೆ ಮಾಡಬೇಕು? ಬೆಳಗ್ಗೆ 5 ರಿಂದ 5:30 ಒಳಗೆ ಎದ್ದು ನಿತ್ಯ ಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಸೂರ್ಯನನ್ನು ನಮಸ್ಕಾರ ಮಾಡಬೇಕು. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಇದನ್ನು ತಿಳ್ಕೊಂಡ್ರೆ ನೀವು ಖಂಡಿತ ಮಾಡ್ತೀರ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ನಾವು ಪಡೀಬೇಕು ಅಂದರೆ ಅದು ಯಾರಿಗೆ ಒಂದು ಇಚ್ಛೆ ಇರುತ್ತೆ, ಯಾರು ನಮಗೆ ಆರೋಗ್ಯವನ್ನು ಕೊಡಬೇಕು ಅಂದರೆ ಅದು ಸೂರ್ಯನೇ ಕೊಡಬೇಕು. ಸೂರ್ಯನ ಬಿಟ್ಟರೆ ಇನ್ಯಾರು ಕೊಡಲಿಕ್ಕಾಗಲ್ಲ. ಅಂಥ ಆರೋಗ್ಯವನ್ನು ನಾವು ಪಡಿಬೇಕಾದ್ರೆ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಉದಯ ಆಗೋ ಸಮಯದಲ್ಲಿ ನಾವು ಎದ್ದು ಬಂದು ಮನೆಯಿಂದ ಹೊರಗಡೆ ಬಂದು 12 ಸೂರ್ಯ ನಮಸ್ಕಾರ, ಇದು ಯೋಗದಲ್ಲಿ ಒಂದು ಪ್ರಕ್ರಿಯೆ. 12 ಸೂರ್ಯ ನಮಸ್ಕಾರಗಳನ್ನು ಮಿತ್ರಾಯ ನಮಃ, ರವಯೇ ನಮಃ, ಖಗಾಯ ನಮಃ, ಪೂಷ್ಣೇ ನಮಃ, ಗಭಸ್ತಿನೇ ನಮಃ, ಹಿರಣ್ಯಗರ್ಭಾಯ ನಮಃ, ಹೀಗೆ 12 ಸೂರ್ಯನ ನಾಮಗಳನ್ನು ಹೇಳಿಕೊಂಡು ಒಂದೊಂದು ನಾಮಕ್ಕೂ ಒಂದೊಂದು ಪ್ರದಕ್ಷಿಣೆ ಒಂದೊಂದು ದೀರ್ಘ ದಂಡ ನಮಸ್ಕಾರವನ್ನು ಮಾಡಿದ್ದಾದರೆ ನಿಮ್ಮ ಆರೋಗ್ಯದಲ್ಲಿ ಯಾವತ್ತೂ ಯಾವ ಸಮಸ್ಯೆಗಳು ಆಗಲ್ಲ, ಆರೋಗ್ಯಪೂರ್ಣವಾಗಿರ್ತೀರಾ, ಲವಲವಿಕೆಯಿಂದ ಚೈತನ್ಯ ಶಕ್ತಿ ವೃದ್ಧಿಯನ್ನು ಅಂತ ನಿಮ್ಮ ಕೆಲಸಗಳಲ್ಲಿ ಪರಿಪೂರ್ಣ ಮಾಡ್ತೀರಾ. ಇದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ನೀವು ಪ್ರಯತ್ನ ಪಡಿ, ಆ ಸಿದ್ಧಿ ನಿಮ್ಗೆ ಆಗೇ ಆಗುತ್ತೆ. ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡಿದರೆ ದಿನಾಂಕ 22/12/2018 ಶನಿವಾರ, ಸ್ವಸ್ತಿಶ್ರೀ ವಿಳಂಬಿನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಪೌರ್ಣಮಿ. ಈ ದಿನ ವಿಶೇಷವಾಗಿ ಪೌರ್ಣಮಿ ಶನಿವಾರವೇ ಬಂದಿರತಕ್ಕಂಥದ್ದು. ಇನ್ನು ಮೃಗಶಿರ ನಕ್ಷತ್ರ ಶುಭಯೋಗ ಭವ ಹಾಗೂ ಬಾಲವಕರಣ. ಸೂರ್ಯೋದಯ ಬೆಳಗ್ಗೆ 6:38, ಸೂರ್ಯಾಸ್ತ ಸಂಜೆ 5:57, ರಾಹುಕಾಲ ಬೆಳಗ್ಗೆ 9:58-10:53, ಯಮಗಂಡ ಕಾಲ ಮಧ್ಯಾಹ್ನ 1:43-3:03, ಇನ್ನು ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 8:09-8:54 ಇರುತ್ತೆ. ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇನ್ನು ಈ ದಿನ ಮೃಗಶಿರ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಕುಜ ದಶ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಇನ್ನು ನಾನು ಹೇಳ್ತಾ ಇದ್ದೆ ಯಾವ ರೀತಿಯಾಗಿ ಸೂರ್ಯ ನಮಸ್ಕಾರ ಮಾಡಬೇಕು ಅಂತ. ಇದು ಒಂದು ಧರ್ಮದ ಕ್ರಮ. ಸೂರ್ಯ ನಮಸ್ಕಾರ ಅಂತಂದು ನಿಮಗೆ ತಿಳಿದಿದ್ರೆ ಸಂತೋಷ, ತಿಳಿಲಂದರೆ ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿತಲ್ವಾ? ಹಾಗಾಗಿ ಈ ಥರದ ಒಳ್ಳೆಯ ವಿಚಾರ ನಿಮ್ಮ ನಿತ್ಯ ತಿಳಿತಾ ಬರಬೇಕು. ನನ್ನ ನಿತ್ಯ ಪಂಚಾಂಗವನ್ನು ತಿಳ್ಕೊಳ್ಬೇಕು, ದ್ವಾದಶ ರಾಶಿಯ ಗೋಚಾರ ಫಲವನ್ನು ತಿಳ್ಕೊಳ್ಬೇಕು, ನನ್ನ ರಾಶಿಗೆ ತಿಳ್ಕೊಳ್ಬೇಕಂದ್ರೆ ನೀವು ನಮ್ಮ ನಿತ್ಯ ಸೌಭಾಗ್ಯ ವಿಡಿಯೋಲ್ಲಿ ನೀವು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಬೇಕು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಅದರ ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸು ಕ್ಷಣಾರ್ಧದಲ್ಲಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ಅದರ ಜೊತೆಗೆ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರು ಬಂಧುಗಳು ನೋಡಬೇಕು ಅಂತಂದರೆ ಶೇರ್ ಮಾಡಿ. ಇದೊಂದು ಧರ್ಮ ಯಜ್ಞ, ನನಗೋಸ್ಕರ ನನಗೆ ಒಳ್ಳೆಯದಗೋಸ್ಕರ ನಾನು ಮಾಡ್ಕೊಳ್ತಾ ಇರತಕ್ಕಂಥದ್ದಲ್ಲ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರಿಗೂ ಜ್ಞಾನಿಗಳಾಗಬೇಕು, ಎಲ್ಲರೂ ವಿಷಯವಂತರಾಗಬೇಕು. ಪ್ರತಿಯೊಬ್ಬ ಮನೇಲೂ ಒಂದು ಡಾಕ್ಟರ್ ಬೇಕು, ಪ್ರತಿಯೊಬ್ಬ ಮನೇಲೂ ಎಲ್ಲವನ್ನು ತಿಳಿತಕ್ಕಂಥ ಜವಾಬ್ದಾರಿಯುತ ಮನುಷ್ಯ ಇರಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಪ್ರತಿಯೊಂದು ಡಾಕ್ಟರ್ ಆಗಬೇಕಂದ್ರೆ ಎಲ್ಲ MBBS ಓದಬೇಕು ಅಂತಲ್ಲ,
ಎಲ್ಲ ವಿಚಾರಗಳನ್ನು, ಧರ್ಮದ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅವನು ಡಾಕ್ಟರ್ ಅಂತ ಕರಿತೀವಿ, ಹಾಗಾಗಿ ಖಂಡಿತ ಇವೆಲ್ಲ ತಿಳಿಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇಬೇಕು. ಮಾಡಿದ್ರೆ ನಿಮಗೆ ಅನೇಕ ವಿಧವಂಥ ಶುಭ ವಿಚಾರಗಳು ತಿಳಿಯುತ್ತೆ, ಧರ್ಮಯಜ್ಞಕ್ಕೆ ಒಳ್ಳೆಯ ನಾಂದಿಯನ್ನು ಆಡಿದಾಗ ಆಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲದಲ್ಲಿ ಮೊದಲನೇದಾಗಿ ಮೇಷರಾಶಿಯನ್ನು ನೋಡೋಣ. ಈ ದಿನ ಮೇಷರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ಪ್ರಭಾವಿ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಕೆಲಸಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು. ನಿಮ್ಮ ಜೀವನದಲ್ಲಿ ಹೊಸ ಹೊಸ ಯೋಜನೆಗಳನ್ನೇನಾದರೂ ಹಮ್ಮಿಕೊಳ್ಳೋದಾದರೆ ಇವತ್ತು ಅದನ್ನು ಮಾಡಿ ಖಂಡಿತವಾಗಲೂ ಜಯತ್ವ ಪ್ರಾಪ್ತಿಯಾಗುತ್ತೆ. ರೂಪಿಸಿಕೊಳ್ಬೇಕು ನಿಮ್ಮ ಒಂದು ಜೀವನವನ್ನು ನೀವು ರೂಪಿಸಿಕೊಳ್ಬೇಕಂದ್ರೆ ಇವತ್ತು ಒಳ್ಳೆಯ ಮುಹೂರ್ತ ಅಂತ ಹೇಳ್ಬೋದು. ಖಂಡಿತ ಮುಂದುವರಿಸಿ, ಅದೃಷ್ಟ ನಿಮ್ಮದಾಗುತ್ತೆ, ಆರೋಗ್ಯವು ವೃದ್ಧಿಯಾಗುತ್ತೆ, ಅದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು. ವೃಷಭರಾಶಿಯವರಿಗೆ ಸಾಧಾರಣ ಪ್ರದಾಯಕವಾಗಿದ್ದು, ಅನಾವಶ್ಯಕ ಚಿಂತೆಯಿಂದ ಆರೋಗ್ಯದಲ್ಲಿ ತೊಂದರೆಯನ್ನು ಮಾಡ್ಕೊತೀರಾ. ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತೀವಲ್ಲ, ಆ ಥರ ಮನೋರೋಗವನ್ನು ಜಾಸ್ತಿ ಮಾಡ್ಕೊಳ್ತೀರಾ. ವೃಥಾ ತಿರುಗಾಟ, ಅಧಿಕ ಖರ್ಚು ವೈವಾಹಿಕ ಜೀವನದಲ್ಲಿ ತೃಪ್ತಿಕರವಾಗಿರುತ್ತದೆ ಅನ್ನುವಂಥ ಮನಸ್ಸನ್ನು ನೀವು ತೊಗೊಳ್ಬೇಕು. ಅಂದರೆ ಪಾಸಿಟಿವ್ ಆಗಿ ನೀವು ತೊಗೊಳ್ಬೇಕು, ಯಾಕಂದರೆ ಸತಿಪತಿಗಳ ಮಧ್ಯೆ ವೈಮನಸ್ಸೆ ಆಗುವಂಥದ್ದು ಏನೋ ಒಂದು ಮಾತಿಗೆ ಜಗಳ ಆಗಿ ಅದು ಇನ್ನೆಲ್ಲೋ ಮುಗಿದು, ಇನ್ನು ಮತ್ತೆಲ್ಲೋ ಮುಗಿಯೋದು, ಈ ಥರ ಸಮಸ್ಯೆಗಳು ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಆ ಥರದ ಸಮಸ್ಯೆಗಳಿತ್ತಂದರೆ ಚಿಕ್ಕದರಲ್ಲಿ ನೀವು ಪರಿಹಾರ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ವೃಷಭರಾಶಿಯವರು ಈ ದೋಷವನ್ನು ಇವತ್ತು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಹೇಗಿದ್ದರೂ ಪೌರ್ಣಮಿ ಅಮ್ಮನವ್ರಿಗೆ ಒಂದು ಸ್ವಲ್ಪ ಹೆಸರುಬೇಳೆ ಪಾನಕವನ್ನು ನೈವೇದ್ಯ ಮಾಡಿ 10 ಜನಕ್ಕೆ ಹಂಚಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಶುಭದಾಯಕವಾಗಿದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಯೋಚನೆ ಮಾಡಿ, 100 ಬಾರಿ ಯೋಚನೆ ಮಾಡಿ, ನಿಮ್ಮ ಹಿರಿಯರನ್ನು ಕೇಳಿ ಅಥವಾ ಅನುಭವಸ್ಥರನ್ನು ಕೇಳಿ. ಸುಮ್ಮನೆ ದುಡ್ಡನ್ನು ಎಲ್ಲೋ ಹಾಕಿ ಏನೋ ಮಾಡಿ ಹಾಳು ಮಾಡಿ ನಷ್ಟ ಹೋಗಿ ಆಮೇಲೆ ಪಶ್ಚಾತ್ತಾಪ ಪಡಬೇಡಿ. ಮತ್ತು ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ಇವತ್ತು ಅನುಕೂಲವಾಗಿಲ್ಲ, ಶುಭದಾಯಕವಾದರೂ ಅನುಕೂಲವಾಗಿಲ್ಲ. ಧನಹಾನಿ ಆಗುವಂಥ ಸಾಧ್ಯತೆ, ನಿಮ್ಮ ಪಾರ್ಟ್ನರೇ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆ, ಸ್ವಲ್ಪ ಎಚ್ಚರಣ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು, ವಾಹನ ಚಾಲಕರಿಗೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರತಕ್ಕಂಥದ್ದು ಒಳ್ಳೆಯದು. ಮತ್ತು ವಿದ್ಯಾರ್ಥಿಗಳಿಗೆ ಈ ದಿನ ಶುಭವಾಗಿರುತ್ತದೆ. ಗ್ರಾಹಕರಿಗೂ ಶುಭ ದಿನ, ಅಂದರೆ ಸಾಧಾರಣವಾಗಿ ವ್ಯಾಪಾರಿಗಳಿಗೆ ಒಳ್ಳೆಯ ದಿನ ಅಂತ ಹೇಳ್ತೀವಿ, ಈ ದಿನ ಗ್ರಾಹಕರಿಗೆ ಅದ್ಭುತವಾಗಿರುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ನೀವು ಕರ್ಕಾಟಕ ರಾಶಿಯವರು ಏನೇ ಒಂದು ವ್ಯಾಪಾರ ಮಾಡಲಿಕ್ಕೆ ಹೋದರೂ ಕೂಡ ಇವತ್ತು ಒಳ್ಳೆಯ ಲಾಭದಲ್ಲಿ ವ್ಯಾಪಾರ ಮಾಡ್ತೀರಾ, ಉತ್ತಮವಾಗುತ್ತೆ, ನಿಮಗೆ ಶುಭವಾಗುತ್ತೆ. ಸಿಂಹ ರಾಶಿಯವರಿಗೆ ಶುಭದಾಯಕವಾಗಿದ್ದು, ಕುಟುಂಬ ಜನರೊಂದಿಗೆ ವ್ಯಾಮೋಹ ತುಂಬ ಹೆಚ್ಚಾಗಿರುತ್ತೆ, ತುಂಬ ವ್ಯಾಮೋಹ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಇರುತ್ತೆ ಇವತ್ತು ಫ್ಯಾಮಿಲಿ ಜೊತೆ. ಮತ್ತು ಸಂತಸದ ವಾತಾವರಣ, ಹೊಸ ವಸ್ತು ಹಾಗೂ ಮನೆಯನ್ನು ಖರೀದಿಸುವ ಬಗ್ಗೆ ಆಲೋಚನೆ ಮಾಡೋದಾದರೆ ಇವತ್ತು ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮ ಹಿರಿಯರು ಕೂಡ ನಿಮಗೆ ಅದಕ್ಕೆ ಕೈ ಜೋಡಿಸೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಆರೋಗ್ಯವು ಸುಧಾರಿಸುತ್ತದೆ. ನಿಮಗೆ ದೀರ್ಘಕಾಲದಿಂದ ಆರೋಗ್ಯದ ಸಮಸ್ಯೆ ಆಗಿತ್ತು, ಏನೋ ಒಂದು ಆಪರೇಷನ್ ಆಗಿತ್ತು ಅಥವಾ ಮತ್ತೊಂದು ಏನೋ ಸಮಸ್ಯೆ ಆಗಿದ್ದರೆ ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ಬೋದು, ಅಧಿಕ ಧನಲಾಭವಿರುತ್ತೆ. ರೈತರಿಗೆ ಶುಭ ದಿನ ಅಂತ ಹೇಳ್ಬೋದು, ವ್ಯವಸಾಯದಲ್ಲಿ ಉತ್ತಮವಾದ ಫಲ ಮುಂತಾದ ಶುಭ ಫಲಗಳು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಕಂಡು ಬರುತ್ತೆ ಈ ದಿನ. ಇನ್ನು ತುಲಾರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಮಕ್ಕಳು ಕೆಡುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ದಾರಿ ತಪ್ಪುವಂಥ ಸಾಧ್ಯತೆ. ಮತ್ತು ಬ್ಯಾಂಕ್ ಮತ್ತು ಹಣದ ವಿಚಾರದಲ್ಲಿ ಹೆಚ್ಚು ಗಮನ ವಹಿಸ್ತಕ್ಕಂಥದ್ದು ಒಳ್ಳೆಯದು. ನೂತನ ವಸ್ತ್ರಗಳನ್ನು ಖರೀದಿಸುವಂಥ ಸಾಧ್ಯತೆಗಳಿರುತ್ತೆ, ಹೆಚ್ಚಾಗಿರುತ್ತೆ. ವೃಶ್ಚಿಕ ರಾಶಿಯವರು ಶುಭದಾಯಕವಾಗಿದ್ದು, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರಿಗಳು ಹಾಗೂ ಮಧ್ಯವರ್ತಿಗಳಿಗೆ ಈ ದಿನ ಶುಭವಾಗಿರುತ್ತೆ. ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿ ಮತ್ತು ಸಾಧಾರಣ ಲಾಭ ಇರುತ್ತೆ. ಪ್ರಗತಿಯನ್ನು ತುಂಬ ಚೆನ್ನಾಗಿದೆ, ಆದರೆ ಶ್ರಮಕ್ಕೆ ತಕ್ಕಷ್ಟು ದುಡ್ಡು ಬಂದಿಲ್ಲಪ್ಪ ಅಂತ ಹೇಳ್ತಾರಲ್ಲ, ಈ ವಾಕ್ಯಗಳನ್ನು ಕೇಳಿರ್ತಿರಲ್ಲ. ಹಾಗಾಗಿ ಇವತ್ತು ಎಲ್ಲ ಕೆಲಸಗಳು ಜಯತ್ವವಾಗುತ್ತೆ. ಶ್ರಮ ನಿಮಗೆ ಅನುಕೂಲ, ಎಷ್ಟು ಶ್ರಮ ಪಡ್ತೀರೋ ಅಷ್ಟು ಧನಲಾಭ ಸಿಗಲ್ಲ, ಅದ್ರಲ್ಲಿ ಮಾತ್ರ ಒಂದು ಸ್ವಲ್ಪ ಸಾಧಾರಣ ಫಲ ಇರುತ್ತೆ. ಆದರೂ ಬಹಳ ಚೈತನ್ಯ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಒಟ್ಟಾರೆ ವೃಶ್ಚಿಕ ರಾಶಿಯವ್ರಿಗೆ ಶುಭ ಅಂತ ಹೇಳ್ಬೋದು. ಇನ್ನು ಧನುರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು, ಸಕಾರಾತ್ಮಕ ಆಲೋಚನೆಗಳಿಂದ ನೀವು ನಷ್ಟ ಆಗುವುದನ್ನು ತಡೆಯಬಹುದು. ನೋಡಿ ಎಂಥ ವೈಶಿಷ್ಟ್ಯ ಇವತ್ತು ಧನುರಾಶಿಯವರಿಗೆ, ಸಕಾರಾತ್ಮಕ ಆಲೋಚನೆ. ನಿಮಗೆ ಕೆಟ್ಟದೇ ಆಗ್ತಾ ಇದೆ ಅಂತ ಗೊತ್ತಿರುತ್ತೆ, ಇವತ್ತು ನನಗೇನೋ ಕೆಟ್ಟದಾಗುತ್ತಪ್ಪ, ನನಗೇನೋ ಸಮಸ್ಯೆ ಇದೆ, ಸಮಸ್ಯೆ ಇರೋದು ಗೊತ್ತಾಗುತ್ತೆ ನಿಮಗೆ. ಆದರೆ ನಿಮ್ಮ ಶರೀರದಲ್ಲಿ ಒಂದು ಚೈತನ್ಯ ಶಕ್ತಿ, ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ, ನಿಮ್ಮ ಬುದ್ಧಿಯಲ್ಲಿ ವಿಶೇಷವಾದ ಜ್ಞಾನ ಇತ್ತಂದರೆ, ಸಮಯ ಸ್ಫೂರ್ತಿ ಅಂತ ಏನು ಹೇಳ್ತೀವಿ ಅದಿತ್ತಂದರೆ, ನಿಮ್ಮ ಆಲೋಚನೆಗಳಿಂದ ಇವತ್ತು ನೀವು ಗೆಲ್ತೀರಾ. ಯಾವುದೇ ಕೆಟ್ಟದ್ದು ನಿಮಗಾಗಲ್ಲ, ಒಳ್ಳೆಯದೇ ಆಗುತ್ತೆ. ಮತ್ತು ಮುಖ್ಯವಾಗಿ ಎಂಥ ದೊಡ್ಡ ಸಮಸ್ಯೆಗಳು ಬಂದರೂ ಎದುರಿಸುವಂಥ ಶಕ್ತಿ ಭಗವಂತ ಕೊಡ್ತಾನೆ. ಮತ್ತು ನಿಮಗೆ ಭಾಗ್ಯಗಳು ಬರುತ್ತೆ, ಹುಡುಕೊಂಡು ಭಾಗ್ಯಗಳು ಬರುತ್ತೆ, ಆಪರ್ಚುನಿಟೀಸ್ ನಿಮಗೆ ತುಂಬ ಸಿಗುತ್ತೆ. ಸಿಕ್ಕಂಥ ಆಪರ್ಚುನಿಟಿನ ಇವತ್ತು ಉಪಯೋಗಿಸ್ಕೊಳ್ಳಿ. ಬೇಡ ಅಂತ ನೀವೇನನ್ನು ಕಾಲಲ್ಲಿ ಒದ್ದುಬಿಟ್ರೆ ಮತ್ತೆ ಭಗವಂತ ಕೊಡೋದಿಲ್ಲ, ಅದನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಧನಲಾಭ ಪ್ರಾಪ್ತಿಯಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು, ವೈಯಕ್ತಿಕ ಹಾಗೂ ಗೌಪ್ಯ ವಿಚಾರಗಳಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ದುಷ್ಟ ವ್ಯಸನ, ಕೆಟ್ಟು
ಕೆಟ್ಟ ವ್ಯಸನಗಳಿಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಆರೋಗ್ಯದಲ್ಲಿ ಕೂಡ ಸಣ್ಣ ಪ್ರಮಾಣದ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ. ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಕಣ್ಣಿನ ನರ ಪೊರೆಗಳಾಗುವಂಥದ್ದು ಈ ಥರದ್ದು ಏನಾದರೂ ಸಮಸ್ಯೆ ಆಗುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಕುಂಭರಾಶಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು, ಅಧಿಕ ಲಾಭ. ಪೂಜೆಯ ವಿಚಾರದಲ್ಲಿ ಹೆಚ್ಚಿನ ಮನಸ್ಸು, ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ, ಯಾವ್ದಾರು ಮಠಕ್ಕೆ ಹೋಗಿ ಬರ್ತೀರಾ, ಏನೋ ಕಾಣಿಕೆ ಕೊಡಬೇಕು, ಯಾರನ್ನೋ ನೋಡಿದ್ರೆ ಒಂದು ನಮಸ್ಕಾರ ಮಾಡ್ತೀರಾ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತು ದೈವಿಕವಾದಂತಹ ಒಂದು ವಿಚಾರಗಳು ನಿಮಗೆ ಅನುಕೂಲವಾಗುವಂಥದ್ದು. ಶುಭ ಫಲ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ನೀವು ಅನುಭವಿಸ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಮೀನರಾಶಿಯವರು ಈ ದಿನ ಸಾಧಾರಣ ಫಲದಾಯಕ, ಸ್ವಲ್ಪ ಈ ದಿನ ಮೀನರಾಶಿಯವರು ಎಚ್ಚರಿಕೆಯಿಂದ ಒಳ್ಳೆದೊಳ್ಳೆದು ಸ್ಥಾನ ಪಲ್ಲಟವಾಗುವಂಥ ಸಾಧ್ಯತೆ. ಅಧಿಕ ಖರ್ಚು ಅದು ಒಳ್ಳೆಯದಲ್ಲ, ಅಧಿಕ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ. ಸ್ಥಾನ ಪಲ್ಲಟ ಅಂತಂದರೆ ನೀವಿರುವಂಥ ಜಾಗ ಟ್ರಾನ್ಸ್ಫರ್ ಆಗೋದು, ನಿಮ್ಮ ಮೇಲೆ ಅಪವಾದ ಬಂದು ಟ್ರಾನ್ಸ್ಫರ್ ಆಗೋದು, ಅಥವಾ ಎಲ್ಲೋ ಕೆಲಸ ಮಾಡ್ತಿರ್ತಾರೆ ಇನ್ನೆಲ್ಲೋ ಕೆಲಸ ಹೋಗುವಂಥ ಸಾಧ್ಯತೆ, ಗೌರ್ಮೆಂಟ್ ಕೆಲಸ ಆದರೂ ಕೂಡ ಟ್ರಾನ್ಸ್ಫರ್ ಆಗ್ಬಿಡೋದು, ವಿದೇಶಿ ಪ್ರಯಾಣಕ್ಕೆ ಹೋಗ್ಬಿಡೋಂಥದ್ದು, ಈ ಥರದ್ದು ಏನಾದರೂ ಅನುಕೂಲಗಳು ಆಗ್ತಾಯಿರುತ್ತೆ. ಅದು ಅನಾನುಕೂಲಗಳು ಪ್ರತಿಕೂಲಗಳು ಆಗದಿದ್ದಾಗ ನೀವು ನೋಡ್ಕೊಳ್ಬೇಕಾಗತ್ತೆ, ಅದು ನಿಮ್ಮ ಚಾಕಚಕ್ಯದಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಮುಂದುವರಿಸ್ಕೊಳ್ಬೇಕು. ಮತ್ತು ಯಾವುದೇ ಕೆಲಸ ಆದರೂ ಕೂಡ ಸಂತೋಷವಾಗಿ ಮಾಡ್ತೀರಾ, ಸಂತೋಷವಾಗಿರ್ತೀರಾ, ಮದುವೆ ಸಂಬಂಧಿತ ವಿಚಾರಗಳಲ್ಲಿ ಮಾತ್ರ ಜಯಪ್ರಾಪ್ತಿ ಇದ್ದೇ ಇರುತ್ತೆ. ಮೊದಲಾದ ಶುಭ ಫಲಗಳು ಇವತ್ತು ಮೀನರಾಶಿಯವರಿಗೆ ಕಂಡು ಬರುತ್ತೆ. ಸಾಧಾರಣ ದೋಷ ಆದರೂ ಭಯಪಡೋ ಅವಶ್ಯಕತೆ ಇಲ್ಲ, ಗುರುಗಳನ್ನು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇದರಿಂದ ದ್ವಾದಶ ರಾಶಿ ಗೋಚಾರ ಫಲ. ಪ್ರತಿನಿತ್ಯ ಪ್ರಿಯ ವೀಕ್ಷಕರೇ, ಬೆಳಗ್ಗೆ 7:30 8 ಗಂಟೆವರೆಗೂ ಪವರ್ ಟಿ ವಿ ಕನ್ನಡ ನ್ಯೂಸ್ ಚಾನಲ್ನಲ್ಲಿ ನಿತ್ಯ ಸೌಭಾಗ್ಯ ಅನ್ನುವಂಥ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನಿರ್ತೀನಿ. ಹಲವಾರು ವಿಚಾರಗಳನ್ನು ತಿಳಿಸ್ಕೊಡ್ತೇನೆ, ಅದರಿಂದ ನಿಮಗೆ ತುಂಬ ಅನುಕೂಲವಾಗುತ್ತೆ, ಅದನ್ನು ಖಂಡಿತವಾಗಿ ನೋಡಿ. ಆದರೆ ಮರೆಯದೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ನಿತ್ಯ ಸೌಭಾಗ್ಯ ಸಬ್ಸ್ಕ್ರೈಬ್ ಮಾಡಲೇಬೇಕು. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ಎಲ್ಲ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.